ಗದಗನಲ್ಲಿ ವೀರಶೈವ ಲಿಂಗಾಯತ ಜನಜಾಗೃತಿ ಸಮಾವೇಶ ನಡೆಯಿತು. ಈ ಒಂದು ಸಮಾವೇಶದಲ್ಲಿ 8 ಪ್ರಮುಖ ನಿರ್ಣಯಗಳನ್ನು ಅಂಗೀಕರಿಸಲಾಗಿದೆ. ವೀರಶೈವ ಮತ್ತು ಲಿಂಗಾಯತ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋ ಒಂದು ಅಭಿಪ್ರಾಯಕ್ಕೆ ಇಲ್ಲಿ ಬರಲಾಗಿದೆ. ಸಿದ್ಧಗಂಗಾ ಶ್ರೀಗಳ ಹೇಳಿಕೆಯನ್ನ ಬೆಂಬಲಿಸುವಂತ ಅಂದರೆ ವೀರಶೈವ ಮತ್ತು ಲಿಂಗಾಯತ ಎರಡು ಕೂಡ ಒಂದೇ ಅಂತ ಏನು ಸಿದ್ಧಗಂಗಾ ಶ್ರೀಗಳು ಹಿಂದೆ ಹೇಳಿದರು, ಆ ಒಂದು ಹೇಳಿಕೆಯನ್ನು ಬೆಂಬಲಿಸುವುದು ಆ ಒಂದು ನಿರ್ಣಯವನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವಾಗಿ ರಚನೆಯಾಗಿರುವ ಸಮಿತಿಯನ್ನು ವಿಸರ್ಜಿಸುವಂತೆ ಅಲ್ಪಸಂಖ್ಯಾತರ ಆಯೋಗಕ್ಕೆ ಆಗ್ರಹಿಸುವುದು. ಬಹಳ ಪ್ರಮುಖವಾಗಿ ಏನು ರಚನೆಯಾಗಿದೆ ಒಂದು ಸಮಿತಿ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವಾಗಿ, ಆ ಸಮಿತಿಯನ್ನು ವಿಸರ್ಜಿಸುವಂತೆ ಅಲ್ಪಸಂಖ್ಯಾತ ಆಯೋಗಕ್ಕೆ ಆಗ್ರಹ ಮಾಡುವಂಥದ್ದು. ಹಾಗೆಯೇ ಜನಸಂಖ್ಯೆಗೆ ಅನುಗುಣವಾಗಿ ಪ್ರವರ್ಗ ಸೃಷ್ಟಿಸಿ ಶೇ15% ಮೀಸಲಾತಿ ನೀಡುವ ಬಗ್ಗೆ ಒತ್ತಾಯ ಮಾಡುವಂಥದ್ದು. ವೀರಶೈವ ಮಹಾಸಭಾ ನಿರ್ಣಯಕ್ಕೆ ಅನುಮೋದನೆ ನೀಡುವುದು. ಈ ಹಿಂದೆಯೇ ವೀರಶೈವ ಮಹಾಸಭಾ ಕೆಲವು ನಿರ್ಣಯಗಳನ್ನು ಕೈಗೊಂಡಿದೆ, ಆ ನಿರ್ಣಯಗಳಿಗೆ ಅನುಮೋದನೆಯನ್ನು ನೀಡುವಂಥದ್ದು. ವೀರಶೈವ ಮತ್ತು ಲಿಂಗಾಯತ ಸಮಗ್ರ ಅಭಿವೃದ್ಧಿಗೆ ವೀರಶೈವ ಮಹಾಸಭಾ ಕೈಗೊಳ್ಳುವಂಥ ಯಾವುದೇ ನಿರ್ಣಯ ಇದ್ದರೂ ಕೂಡ ಅದನ್ನು ಅನುಮೋದನೆ ಮಾಡುವಂಥದ್ದು. ಈ ಒಂದು ಪ್ರಮುಖ ನಿರ್ಣಯವನ್ನು ಕೂಡ ಇಲ್ಲಿ ಅಂಗೀಕರಿಸಲಾಗಿದೆ. ನಮ್ಮ ಸಮಾಜ ಮಠಾಧೀಶರಿಗಾಗ್ಲಿ, ಸಮಾಜದ ಯುವಕರಿಗಾಗ್ಲಿ, ಮಹಿಳೆಯರಿಗಾಗ್ಲಿ ನಾವು ಪ್ರಾಣ ಕೊಡಕ್ಕೂ ತಯಾರಿದ್ದೀವಿ. ಸಮಾಜಕ್ಕೆ ಇದು ಸಜಿದ್ದ ಅಖಿಲ ಭಾರತ ವೀರಶೈವ ಮಾಧವ ಆಂಜಲ್ ಕುಮಾರ ಸ್ವಾಮಿಯರ ವೀರಶೈವ ಲಿಂಗಾಯತರ ಸತ್ತು ಅದು ಯಾರ್ಯಾವ ಬಂದ್ರು ಹೆಸರು ಬದಲಾವಣೆ ಆಗಲ್ಲ. ಏನಾದ್ರು ಆತಿಥ್ಯ ಆಗ್ಲಿ, ನನ್ನ ಪ್ರಾಣದ ತ್ಯಾಗ ಮಾಡ್ತೀನಿ. ಯಾರೇ ರಾಜಕೀಯ ಸೂತ್ರಗಳು ಇದೇನಾದ್ರೂ ಮಾಡಿದ್ರೆ, ಇದೇನಾದ್ರೂ ಯಾರೆಲ್ಲ ಕುತಂತ್ರಿಗಳು ಮಾಡಿದ್ರೆ, ಇದೇ ಗದಗ ನಗರದಲ್ಲಿ ಇರ್ತಕ್ಕಂಥ ಯಾರು ಪ್ರಯತ್ನ ಮಾಡಿದ್ರೆ ಅವ್ರು ಎಚ್ಚರಿಕೆ ಕಟ್ಟೆ ಕೊಡ್ತೀನಿ. ನಿಮ್ ಮಠದ ಮುಂದೆ ಒಂದು ನಾನು ಪ್ರಾಣ ಹೋಗ್ಬಿಟ್ಟಿದ್ದೆ ಎಲ್ಲ ಪ್ರಾಣ ಮಾಡಿಬಿಡ್ತೀನಿ. ಆಂಗಲ್ ಕುಮಾರಸ್ವಾಮಿಯವರು ಅವತ್ತು ಈ ರೀತಿ ಒಂದು ಲಿಂಗಾಯತ ಸಮಾಜಕ್ಕೆ ಆಗಿ ಕಟ್ಟಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಾಧವ ಅದು ನಿಮ್ಮೆಲ್ಲರೂ ಸೊತ್ತು ಪಟಾಧೀಶರ ಸೊತ್ತು ಅಂತ ಹೇಳಿ ಪಂಚಪೀಠಗಳಿಗೆ ಅರಗುರು ಚರಮೂರ್ತಿಗಳಿಗೆ ಭಕ್ತಿ ಭಂಡಾರಿ ಬಸವಣ್ಣನಿಗೆ ಒಂದೇ ಒಂದು ಮಾಧ್ಯ ಪೂಜೆ ನನ್ನ ನಾಟಕ ಆಶೀರ್ವಾದ ಸಂದರ್ಭದಲ್ಲಿ ಇಲ್ಲಿ ನಡೀತಾ ಇರ್ತಕ್ಕಂತ ಇಲ್ಲಿ ನಡೀತಕ್ಕ ಮಾನವ ಧರ್ಮಕ್ಕೆ ಒಂದೇ ಒಂದು ಮಾತು. ಗದಗ ಗದಗ ಸಮಾವೇಶದಲ್ಲಿ ಪೂಜ್ಯರು ಆಶೀರ್ವಾದ ಮಾಡಬೇಕು. ಗೋವಾ ಸರ್ಕಾರಕ್ಕೆ, ಮಹಾರಾಷ್ಟ್ರ ಸರ್ಕಾರಕ್ಕೆ, ನಮ್ಮ ಕರ್ನಾಟಕ ಜನಕ್ಕೆ ಮಹದಾಯಿ ಯೋಜನೆ ದಯವಿಟ್ಟು ಕೊಡಬೇಕು. ಯಡಿಯೂರಪ್ಪ ಅವರ ಪತ್ರ ಬರ್ತೀರಿ, ಸ್ಪಂದನೆ ಮಾಡಬೇಕು ಅಂತೇಳಿ ಲಾಸ್ಟ್ ಜೈಕಾರ ಬಹಳ ಕಸರತ್ತನ್ನ ಮಾಡಿ ಈ ಸಮಾಜವನ್ನು ಒಡಿಬೇಕು ಅನ್ನುವಂತಹ ಉದ್ದೇಶದಿಂದ ಕೆಂಪು ದೀಪಗಳಲ್ಲಿ ಅಡ್ಡಾಡುವ ಕೆಂಪು ದೀಪದ ಕಾರಿನಲ್ಲಿ ತಿರುಗತಕ್ಕಂಥವ್ರ ಹಿಂದೆ ಯಾರು ವೀರಶೈವ ಲಿಂಗಾಯತ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಂಪು ಬಟ್ಟೆಯವರು ತಿರುಗಿ 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 ಒಂದು ಕಸರತ್ತನ್ನ ಮಾಡಿದ್ದಾರೆ, ಮನವಿ ಕೊಡುವಂತಹ ಕಸರತ್ತನ್ನ ಸಮಾಜವನ್ನು ಒಡಿಬೇಕು ಅಂತ ಹೇಳಿ ಪಾದಯಾತ್ರೆಯನ್ನು ಮಾಡಿ ನಿಮಗೆಲ್ಲ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ಊರು ಊರುಗಳನ್ನ ತಿರುಗಿದೀವಿ. ಏನಂತ, ನಮ್ಮ ಸಮಾಜ ಇಬ್ಬಾಗ ಆಗ್ಲಿಕ್ಕೆ ಯಾರು ಕೂಡ ಎಂದೂ ಅವಕಾಶ ಕೊಡಬಾರದು ಅಂತ ಹೇಳಿ ಒಂದು ಮನವಿಯನ್ನ ನಿಮಗೆಲ್ಲ ನಾವು ಸಲ್ಲಿಸಿದ್ದೇವೆ. ನಮ್ಮ ವಿನಂತಿ ಏನು ಅಂತಂದ್ರೆ, ನಿಮಗೆ ಆಮಿಷಗಳನ್ನ ತೋರಿಸಿ ಈ ಸಮಾಜವನ್ನು ಇಬ್ಬಾಗ ಮಾಡ್ಬೇಕಂತ ಹೊರಟಿದ್ದಾರೆ. ವೀರಶೈವ ಲಿಂಗಾಯತ ಅನ್ನುವಂತಹ ಬೃಹತ್ ವೃಕ್ಷದಲ್ಲಿ ಒಂದು ಬಂದಳಿಕೆ ಅನ್ನುವಂತಹ ಕೆಟ್ಟ ಸಸಿ ಹುಟ್ಟಿದೆ. ಆ ಸಸಿಯನ್ನ ಕಿತ್ತು ಹೋಗಿದ್ರೆ ಮಾತ್ರ ಈ ವೃಕ್ಷ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಅದು ಯಾವ ವೃಕ್ಷ ಅನ್ನುವಂಥದ್ದನ್ನ ಬಿಡಿಸಿ ಹೇಳ್ಬೇಕಾಗಿಲ್ಲ, ಅದು ನಿಮಗೆ ಗೊತ್ತಾಗುತ್ತೆ. ಈಗಾಗಲೇ ರಗಡು ಬಾಯಿ ಬಿಟ್ಟು ಬಿಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತು, ಒಂದು ಗೋಡೆಯನ್ನ ಕಟ್ಟಬೇಕಾದ್ರೆ ಏನು ಬೇಕಾಗತ್ತೆ? ಕಲ್ಲು, ಸಿಮೆಂಟು, ಉಸುಗು ಇವೆಲ್ಲ ಬೇಕಾಗ್ತದೆ. ಗೋಡೆ ಏನ್ ಮಾಡುತ್ತೆ ಅಂತಂದ್ರೆ, ಈ ಕಡೆ ಇದ್ದವ್ರನ್ನ ಆ ಕಡೆ ಇದ್ದವ್ರನ್ನ ಭೇಟಿ ಮಾಡಿಸಿಕೊಡೋದಿಲ್ಲ, ಅಗಲಿಸುವಂತಹ ಕೆಲಸವನ್ನ ಗೋಡೆ ಮಾಡುತ್ತೆ. ಆದ್ರೆ ಸೇತುವೆ ಅಂತಕ್ಕಂತಹದ್ದು ಏನೈತಲ್ಲ, ಅದೇ ವಸ್ತುಗಳಿಂದ ತಯಾರಾಗಿರ್ತಕ್ಕಂತಹ ಆ ಸೇತುವೆ ಈ ಕಡೆದವ್ರನ್ನ ಆ ಕಡೆ ಕಳಿಸುವಂಗ, ಆ ಕಡೆದವ್ರನ್ನ ಈ ಕಡೆ ಕಳಿಸುವಂಗ ಒಂದ್ ಮಾಡುವಂತಹ ಕೆಲಸವನ್ನ ಅದು ಮಾಡುತ್ತದೆ ಅಂತಕ್ಕಂಥದ್ದು. ಲಿಂಗಾಯತವನ್ನ ಮುಂದಿಟ್ಟುಕೊಂಡು ಹೊಂಟಿರ್ತಕ್ಕಂಥವ್ರು
ಗೋಡೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರೇನಿದಾರಲ್ಲ, ಇವರು ವೀರಶೈವ ಲಿಂಗಾಯತ ಅನ್ನುವಂತಹ ಸೇತುವೆಯನ್ನ ನಿರ್ಮಾಣ ಮಾಡಿ ಎಲ್ಲರನ್ನೂ ಒಂದು ಮಾಡುವಂತಹ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಅಂತಕ್ಕಂತಹ. ನಿಮಗೆ ಹೇಳೋದಾದ್ರೆ ಅಲ್ಲಿ ಕೆಲವು ಜನರಿಗೆ ಕಾವ್ಯ ಹಾಕಿ ಹಾಕಿ ತಂದು ಕುಂದರಿಸುವಂತ ಕೆಟ್ಟ ಪರಿಸ್ಥಿತಿ ಅವರಿಗೆ ಬಂದೈತಿ. ಸ್ವಾಮಿಗಳು ಸ್ವಾಮಿಗಳು ಅಂತ ಕೂರಿಸಬೇಕನ್ನುವಂತಹ ಪರಿಸ್ಥಿತಿ ಅವರಿಗೆ ಬಂದಿದೆ. ನಮಗಂತಹದ್ದು ಬಂದಿಲ್ಲ. ಯಾರಾದರೂ ಸಂಶಯ ಇದ್ರೆ ಇಲ್ಲಿ ಕುಂತಿರ್ತಕ್ಕಂತಹ ಸ್ವಾಮಿಗಳೇನದಲ್ಲ ಯಾವ ಪರಂಪರೆಯವರು ಎಷ್ಟನೇ ಶತಮಾನದವರು ಅನ್ನುವಂತಹದ್ದನ್ನ ಪರೀಕ್ಷೆ ಮಾಡಿ ನೋಡ್ಕೊಳ್ಬಹುದು ಅಂತಕ್ಕಂಥವ್ರು. ಅಂತಹ ಬದ್ದಳಿಕೆ ನೆನಪಿನಲ್ಲಿ ನಿಮಗೆ, ಇನ್ನು ಮೇಲೆ ಯಾರಾದರೂ ಲಿಂಗಾಯತವನ್ನ ಮುಂದಿಟ್ಟುಕೊಂಡು ಮಾತಾಡಕ್ ಹತ್ತಿದ್ರೆ ಅವರಿಗೆ ನೀವೇನಬೇಕು, ಇನ್ನು ಮೇಲೆ ಬಂದಳಿಕೆ. ಯಾವುದೇ ದೊಡ್ಡ ಮಠದ ಸ್ವಾಮಿ ಇರುವಾಗ ಆತಗೆ ನೀವೇನಬೇಕಂದ್ರೆ ಇನ್ನು ಮೇಲೆ ಸ್ವಾಮಿ ಅನ್ನೋ ಹರಕತ್ತಿಲ್ಲ, ಬಂದಳಿಕೆ ಸಮಾಜವನ್ನು ನಾಶ ಮಾಡಲಿಕ್ಕೆ ಅನ್ನುವಂತಹ ಮಾತನ್ನ ಅನ್ಬೇಕು ಅನ್ನೋದು ನನ್ನ ವಿನಂತಿ. ಏನೋ ಒಂದೆರಡು ಕಡ್ಡು ಹೋಗ್ಯಾವಲ್ಲ, ಅವನ್ ಏನಾರ ಮಾಡಿ ನಾವು ತಗೊಂಡು ಒಳಗಿಡ್ಬೇಕಂತ ನಾವು ಅಂತೀವಿ. ಅವ್ ಜರ್ಕೋಬೇಕಂತವ ನಾವು ಸೇರಿಸ್ಕೋಬೇಕಂತ, ಅವ್ ಜರ್ಕೋಬೇಕಂತವ ನಾವು ಸೇರಿಸ್ಕೋಬೇಕಂತ. ಜರಕೊಳ್ಳು ಪ್ರಯತ್ನ ಮಾಡಬೇಡ್ರಿ, ಒಳಗೆ ಬರ್ರಿ. ಈ ಸಮಾಜದಲ್ಲಿ ಬಿದ್ದಿರ್ತಕ್ಕಂತ ಕಸವನ್ನು ಹೊಡೆಯುವ ಕೆಲಸ ನಮ್ಮದಾಗಿದೆ ಅಂತಕ್ಕಂಥದ್ದನ್ನ ಅವ್ರ ಗಮನಕ್ಕೆ ನಾ ತರ್ಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂಥದ್ದು. ನಾವು ಕೇವಲ ಧರ್ಮವನ್ನು ಹೊಡೆಯುವಂತಹ ಕೆಲಸ ಮಾಡೋರಲ್ಲ, ಕೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ದೇಶದ ಉದ್ಧಾರವನ್ನ ಮಾಡಲಿಕ್ಕೆ ಖಾದಿ ದಾರಿಗಳು ಬೇಕು, ಉದ್ಧಾರಗೊಂಡಿರುವಂತಹ ರಾಷ್ಟ್ರವನ್ನ ರಕ್ಷಣೆ ಮಾಡಲಿಕ್ಕೆ ಖಾಕಿ ದಾರಿಗಳು ಬೇಕು. ಉದ್ಧಾರಗೊಂಡು ರಕ್ಷಣೆಗೊಂಡಿರುವಂತಹ ದೇಶದಲ್ಲಿ ಸಮಾನತೆಯನ್ನ ಐಕ್ಯತೆಯನ್ನ ಕೋಮು ಗಲಭೆಗಳನ್ನ ಹೊಡೆದೋಡಿಸಲಿಕ್ಕೆ ಎಲ್ಲ ಕಾವ್ಯಧಾರಿಗಳು ಬೇಕು. ಆ ಕೆಲಸವನ್ನ ಈ ಎಲ್ಲ ಕಾವ್ಯಧಾರಿಗಳು